ಕೊರೋನಾ ಸೋಂಕು ನಿರ್ವಹಣೆಗೆ ವೈದ್ಯಕೀಯ ಉಪಕರಣಗಳ ಖರೀದಿಯಲ್ಲಿ ಅವ್ಯವಹಾರವಾಗಿದ್ದು ಈ ಸಂಬಂಧ ಸಾರ್ವಜನಿಕ ಲೆಕ್ಕಪತ್ರ ಇಲಾಖೆ ವರ್ಚುವಲ್ ಸಭೆ ನಡೆಸಿ ದಾಖಲೆಗಳನ್ನು ಪರಿಶೀಲಿಸುವಂತೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಬಳ್ಳಾರಿಯಲ್ಲಿಂದು ಒತ್ತಾಯಿಸಿದ್ದಾರೆ. ವೈದ್ಯಕೀಯ ಉಪಕರಣಗಳಿಗೆ ಯಾವ ಯಾವ ರಾಜ್ಯದಲ್ಲಿ ಎಷ್ಟು ದರ ಇದೆ ಎನ್ನುವ ಸಂಪೂರ್ಣ ಮಾಹಿತಿ ಇದೆ. ಖರೀದಿ ಸಂಬಂಧಿಸಿದಂತೆ 24 ಗಂಟೆಯೊಳಗಾಗಿ ಮಾಹಿತಿ ನೀಡುತ್ತೇವೆ ಎಂದು ಮುಖ್ಯಮಂತ್ರಿಗಳು ಹೇಳಿ ಒಂದು ತಿಂಗಳು ಕಳೆಯುತ್ತಾ ಬಂದರೂ ಯಾವುದೇ ಮಾಹಿತಿ ಒದಗಿಸಿಲ್ಲ ಎಂದು ದೂರಿದರು. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಸರ್ಕಾರ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಅವರು ಆಗ್ರಹಿಸಿದರು. ಒತ್ತಡದ ಮೇಲೆ ಕೆಲವೆಲ್ಲ ನೀವು ಸೇರಿಸಿದ್ರಿ, ಎಷ್ಟೋ ರೆಕಾರ್ಡ್ಗಳು ನೆನ್ನೆಲ್ಲ ನಾನು ಕೇಳಿದೆ. ಗುಲ್ಬರ್ಗಾದಿಂದ ಬರಬೇಕಾದ್ರೆ ಗಾಡಿ ಹಾಕೊಂಡು ಯಾರು ನೋವು ಏನು ಅಂತ ಒಂದು 20 ರೆಕಾರ್ಡ್ಗಳನ್ನು ನಾನು ಕೇಳಿದೆ. ಒಬ್ರಿಗೆ ಏನೋ ಒಂದು ಸಂಕಿತ ಆಯ್ತಾನೆ, 20 ಜನಕ್ಕೆ ಬಲವಂತವಾಗಿ ಎತ್ಕೊಂಡು ಹೋಗಿ ಅವ್ರನ್ನ ಕ್ವಾರಂಟೈನ್ ಮಾಡಿ ಅವರಿಗೆ ಕೊಡಬಾರ್ದು ಕಿರುಕುಳ ಕೊಟ್ಟು ತಿರುಗಿ ಅವ್ರ ದುಡ್ಡುಗಳು ಕೊಟ್ಕೊಂಡು ಈಚೆ ಬಂದು ಸುಮ್ಮನೆ 2 ಪಿಲ್ಸ್ ಕೊಟ್ಟು ಸರಿಯಾಗಿದ್ರು ಕೂಡ ಅವ್ರನ್ನ ಈ ಬಿಲ್ಗಳು ಮಾಡಿಕೊಂಡು ಈ ಉಸಲಿಯ ದಂಧೆ ಇದೆಯಲ್ಲ, ಒಂದ್ ಕಡೆ खरीदी एल वस्तु कूटी आगद नावी निम्न